ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಸ್ಪೆಷಲ್ ಇನ್ವೈಟೆಡ್ ಆಗಿ ನಮ್ಮ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ದಾಕ್ಷಾಯಿಣಿಯವರು,
ಈಗ ನಮ್ಮ ಮೈಸೂರಿನ ಕಾಲೇಜ್ ಆಮೇಲೆ ಬಸವನಗೌಡ ಅವರು ಕೂಡ ಬರ್ತಾ ಇದ್ದಾರೆ. ಇದೆಲ್ಲ ನಾವು ಎರಡು ದಿನದ ಏನು ನಮ್ಮ ಕಾರ್ಯಕ್ರಮ ನಡೆಯುತ್ತೆ, ಆಮೇಲೆ ಇದನ್ನ ನಾವು ಹೆಚ್ಚು ಹೆಚ್ಚು ವಿಚಾರಗಳನ್ನ ಗಮನಿಸೋದಕ್ಕೆ ನಾವು ಕೆಲವು ಸ್ಟೂಡೆಂಟ್ ವಾಲಂಟಿಯರ್ಸ್ ತಗೊಂಡು ಏನೇನು ಕಾರ್ಯಕ್ರಮದಲ್ಲಿ ಸಬ್ಜೆಕ್ಟ್ಸ್ ಡಿಸ್ಕಸ್ ಆಗುತ್ತೆ ಅದೆಲ್ಲ ಮಾಡಿಕೊಂಡು ಒಂದು ಈ ಬುಲೆಟಿನ್ ಅಂತಲೂ ತರಬೇಕು ಅಂತ ಒಂದು ನಾವು ವಿಚಾರ ಮಾಡಿದ್ದೇವೆ. ಇದಕ್ಕೆ ಸಂಬಂಧಿತವಾಗಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಅವರು ಸೆಂಡಿಂಗ್ ಯಂಗ್ ವಾಲಂಟಿಯರ್ಸ್, ಅವ್ರ ವಾಲಂಟಿಯರ್ಸ್ ಬಂದು ವರ್ಕ್ಶಾಪ್ ಎಂಟು ಬೇರೆ ಬೇರೆ ಜನಗಳಲ್ಲಿ ಆಗುತ್ತಲ್ಲ ಅದೆಲ್ಲ ಏನೇನು ಕಾರ್ಯಗಾರದಲ್ಲಿ ಏನೇನು ವಿಚಾರ ವಿನಿಮಯ ಆಯಿತು ಅಂತ ಅವರೆಲ್ಲ ಅದನ್ನ ನ್ಯೂಸ್ ಎಲ್ಲ ಕಂಪೈನ್ ಮಾಡಿ ನಮಗೆ ಸಂಜೆವರೆಗೆ ಕೊಡ್ತಾರೆ. ಅದನ್ನ ನಾವು ಪ್ರಯತ್ನ ಮಾಡಿ ಮುಂದಿನ ದಿನ ಕಾನ್ಫರೆನ್ಸ್ ಉದ್ಘಾಟನೆ ಸಂದರ್ಭದಲ್ಲಿ ಅದೊಂದು ಬುಲೆಟಿನ್ ಕೂಡ ರಿಲೀಸ್ ಮಾಡೋದು. ಇದನ್ನ ಮೊಟ್ಟ ಮೊದಲನೇದಾಗಿ ಯಾವುದೇ ಕಾನ್ಫರೆನ್ಸ್ ಅಲ್ಲೂ ಸ್ಟೇಟ್ ಕಾನ್ಫರೆನ್ಸ್ ಅಲ್ಲಿ ಆಗಿಲ್ಲ, ಇದನ್ನ ನಾವು ಮಾಡೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಕಾನ್ಫರೆನ್ಸ್ ಅಲ್ಲಿ ಏನೇನು ವಿಚಾರಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಸಂದೇಶಗಳೆಲ್ಲ ಮೀಡಿಯಾದಿಂದ ನೀವು ಕೊಡ್ತಾ ಇದ್ದೀವಿ. ನಾವೆಲ್ಲ ಏನೇ ಮಾಡಿದ್ರು ನಾವು ಕ್ಲಿನಿಕಲ್ ಕೆಲಸ ಮಾಡ್ತೀವಿ, ಆಮೇಲೆ ರಿಸರ್ಚರ್ಸ್ ಏನ್ ಮಾಡ್ತಾರೆ ಲ್ಯಾಬಲ್ಲಿ ರಿಸರ್ಚ್ ಮಾಡ್ತಾರೆ, ಆದ್ರೆ ನೀವೇ ಕೊಡ್ತೀವಿ ಅದು ಜನಸಾಮಾನ್ಯರಿಗೆ ಕಟ್ಟಾದ ಸಂದೇಶವಾಗುತ್ತೆ. ಅದರಿಂದ ನೀವಲ್ಲಿ ಬಂದು ನನಗೆ ಈ ಕಾರ್ಯದಲ್ಲಿ ನನಗೆ ಜೊತೆಗೂಡಿ ಈ ಸಂದೇಶನ ನೀವು ಜನ ಓದುವರಿಗೆ ಎಲ್ಲರೂ ಇದನ್ನ ತಲುಪಿಸೋದ್ರಿಂದ ಬಹಳಷ್ಟು ಸರ್ವಿಸ್ ಆಗುತ್ತೆ ಅಂತ ನಾನು ಟೋಟಲ್ ಎಷ್ಟಿದೆ ಕರ್ನಾಟಕದಲ್ಲಿ 5,000 ಮಿಗಿಲಾಗಿ ಕನ್ನಡ ಮಕ್ಕಳ ವೈದ್ಯರಿದ್ದಾರೆ, 1,000 ಮಿಗಿಲಾಗಿ ವೈದ್ಯರು ಬರ್ತಾರೆ. ಪೋಸ್ಟ್ ಗ್ರಾಜುಯೇಟ್ಸ್ ಯಾರು ಮಾಡ್ತಿರ್ತಾರೆ ಮಕ್ಕಳ ವೈದ್ಯಕ್ಕೆ ಸಂಬಂಧಪಟ್ಟಾಗಿ MD ಮಾಡೋರು ಅವರು ಎಲ್ಲ ಬಂದು ಸುಮಾರು 400 ಪಿಡಿಯಾಟ್ರಿಷಿಯನ್ ಪೋಸ್ಟ್ ಗ್ರಾಜುಯೇಟ್ಸ್ ಬರ್ತಿದ್ದಾರೆ. ಅವರು ಮಾಡಿರೋ ರಿಸರ್ಚ್ಗಳೆಲ್ಲ ಅದು ರಿಸರ್ಚ್ ಪೇಪರ್ಗಳೆಲ್ಲ ಕಳಿಸ್ತಾ ಇದ್ದಾರೆ. ಅದನ್ನ ನಾವೊಂದು ಕಮಿಟಿ ಮಾಡಿ ಒಂದು ಪ್ಯಾನಲ್ ಆಫ್ ಜಡ್ಜಸ್ ಮಾಡಿ ಅದರಲ್ಲಿ ಯಾವ್ದು ಬೆಸ್ಟ್ ರಿಸರ್ಚ್ ಪೇಪರ್ ಆಯಿತು ಅಂತ ಅವಾರ್ಡ್ ಎಲ್ಲ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಅವ್ರ ಯಂಗ್ಸ್ಟರ್ಸ್ಗೂ ಒಂಥರ ಸ್ಫೂರ್ತಿ ಬರುತ್ತೆ ನಾವು ಇದನ್ನ ಮುಂದೆ ಬರೆಸಬೇಕು ಅಂತ ಆ ಉದ್ದೇಶ ಭಾವನೆಗಳನ್ನು ಬರಲಿ ಅಂತ ಅದನ್ನ ನಾವು ಕಾಂಪಿಟೇಷನ್ ಕೂಡ ಇಟ್ಟಿದ್ದೀವಿ, ರಿಸರ್ಚ್ ಪೇಪರ್ ಕಾಂಪಿಟೇಷನ್ಸ್. ನಾವೇನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಆದ ಬೇಕಾದಷ್ಟು ನ್ಯಾಷನಲ್ ಪ್ರೋಗ್ರಾಮ್ಸ್ ಏನಿದೆ ಅನಿಮಿಯಾ ಮುಕ್ತ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅಡೋಲೆಸೆಂಟ್ ಒಬೆಸಿಟಿ ಬಗ್ಗೆ ಬೇಕಾದಷ್ಟು ರೇಡಿಯೋ ಪ್ರೋಗ್ರಾಮ್ಸ್ ಮಾಡಿದ್ವಿ. ಇದೊಂದು 10 ಮಾಡಿದ್ದೇವೆ, 25 ಪ್ರೋಗ್ರಾಮ್ ನಾವು ಅಲ್ಲಿ ರೇಡಿಯೋ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಈ ಅಡ್ಡಲಾಗಟ್ಟಿ ನಾವು ಚರ್ಚೆ ಮಾಡಿ ಮೆಸೇಜ್ ಕಳಿಸಿದ್ದೀವಿ, ಆಮೇಲೆ ಪ್ರೆಸ್ ರಿಪೋರ್ಟ್ ಕೂಡ ಕಳಿಸಿದ್ದೀವಿ. ಸೊ ದಟ್ ನಮ್ಗೆ ನೀವು ಹೇಳಿದಾಗ ನಾವು ಏನೇನು ಕಲ್ತ್ಕೋತೇವೆ ಅದು ಅಂತ್ಯವಾಗಿ ತಟ್ಟಬೇಕು, ಅದ್ರ ಪರಿಣಾಮ ಅದ್ರ ಉಪಯೋಗ ಕೂಡ ಅದೊಂದು. ಆಮೇಲೆ ನಾವು ಈ ವರ್ಷದಲ್ಲಿ ನಾವು ರಾಜ್ಯದ ಅಧ್ಯಕ್ಷರಾಗಿ ಸುಮಾರು 20 ಜಿಲ್ಲೆಗಳನ್ನ ಕವರ್ ಮಾಡಿ ಬಂದಿದ್ದೆ ನಾನು ಶಶಿಕಿರಣ್ ಅವರು ಹೋಗಿ ಎಲ್ಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನು ಅವಶ್ಯಕತೆಗಳಿದೆ ಅದನ್ನ ಯಾವ ರೀತಿ ನಾವೇನ್ ತಂದ್ಕೊಳ್ತೀವಿ ಅಲ್ಲಿಗೆ ಅಲ್ಲಿಗೆ ಸೀಮಿತ ಆಗಬಾರ್ದು, ಬೇರೆಯವರು ಹೇಗೆ ಸಾಮಾನ್ಯ ವೈದ್ಯರಿಗೂ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿ ಇದನ್ನ ಫೀಡ್ಬ್ಯಾಕ್ ಫೀಲಿಂಗ್ ವೆರಿ ಗುಡ್. ಯಾಕಂದ್ರೆ ಈಗ ಕಾನ್ಫರೆನ್ಸ್ ಇಂದ ಬಂದಾಗ ಆಮೇಲೆ ನಾವು ಬೇರೆ ಬೇರೆ ಫ್ಲೈಯರ್ಸ್ ಗಳು ಹಾಕ್ತೇವೆ ಇಲ್ಲಿ ಎಲ್ಲ ಡಾಕ್ಟರ್ಸ್ ಗ್ರೂಪ್ಸ್ ಗಳಲ್ಲಿ ಬೇರೆ ಬೇರೆ ವಿಚಾರ ವಿನಿಮಯ ಅವರಲ್ಲಿ ಸ್ವಲ್ಪ ಅವೇರ್ನೆಸ್ ಉಂಟು ಮಾಡೋದಕ್ಕೆ ಏನ್ ಫ್ಲೈಯರ್ಸ್ ಗಳು ಹಾಕ್ತೀವಿ ಅದನ್ನೆಲ್ಲ ಯಾವ ಮೇನ್ ಗುಡ್ ಯೂಸ್ ಆಗುತ್ತೆ ಅದನ್ನ ಕೆಲವೆಲ್ಲ ಪೋಸ್ಟರ್ಸ್ ಮಾಡಿ ಡಾಕ್ಟರ್ಸ್ ಕ್ಲಿನಿಕಲ್ಲೂ ಹಾಕೋದಕ್ಕೆ ನಾವು ಉತ್ತೇಜನ ಕೊಡ್ತೀವಿ.